ವಿಜಯಪುರ ಜಿಲ್ಲೆ ಮುದಿಬಿಹಾಳ್ ತಾಲೂಕಿನ ಶ್ರೀ ಜಗದಂಬಾದೇವಿ ಸಂತ ಸೇವಾಲಾಲ್ ಜಾತ್ರಾ ಮಹೋತ್ಸವ ಅಂಗವಾಗಿ ಮಿಣಚಿಗಿ ತಾಂಡಾದಲ್ಲಿ ಕಬಡ್ಡಿ ಪಂದ್ಯಾವಳಿ ಏರ್ಪಡಿಸಲಾಯಿತು. ಕಬಡ್ಡಿ ಪಂದ್ಯಾವಳಿ ಉದ್ಘಾಟನೆಯನ್ನ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಮತ್ತು ಸಮಾಜ ಸೇವಕರಾದ ಪ್ರಭುಗೌಡ ದೇಸಾಯಿ ಉದ್ಘಾಟನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಪ್ರಭುಗೌಡ ದೇಸಾಯಿ ಅವರು ಮಾತನಾಡಿ, ಪ್ರತಿ ಹಳ್ಳಿಯಲ್ಲೂ ಪ್ರತಿ ಗ್ರಾಮದಲ್ಲಿ ಕಬಡ್ಡಿ ಪಂದ್ಯಾವಳಿ ಆಡಬೇಕು. ಅದೇ ರೀತಿಯಾಗಿ ಹಳ್ಳಿಯಲ್ಲಿ ಕಬಡ್ಡಿ ಆಟವನ್ನ ಆಡುವ ಮೂಲಕ ತಾಲೂಕು ಮಟ್ಟಕ್ಕೆ ಹೋಗಬೇಕು, ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಹೋಗಬೇಕು, ಇದೇ ತರ ಆಟವಾಡುತ್ತಾ ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಬೇಕು, ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ನಿಮ್ಮ ಊರಿನ ಹೆಸರು ನಮ್ಮ ತಾಲೂಕಿನ ಹೆಸರು ತರುವಂತಹ ಕೆಲಸ ಯಾರು ಮಾಡಬೇಕು ಅಂತ ಅಂದ್ರೆ ಕಬಡ್ಡಿ ಪಂದ್ಯಾವಳಿ ಆಟಗಾರರು ಮಾಡಬೇಕು ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಪ್ರಭುಗೌಡ ದೇಸಾಯಿಯವರು ಹೇಳಿದರು. ಆದರೆ ಆಟದಲ್ಲಿ ನೀವು ಸೋತರೂ ಗೆದ್ದರೂ ನಗುತ್ತಾ ಮನೆಗೆ ಹೋಗ್ತೀರಿ. ಆದರೆ ರಾಜಕಾರಣದಲ್ಲಿ ಕುತಂತ್ರಗಳು ನಡೀತಾವ. ಆದರೆ ರಾಜಕಾರಣದಲ್ಲಿ ಒಂದು ಸಲ ಸೋತರೆ ಒಂದು ಸಲ ಗೆದ್ದರೆ ಮಾತಾಡಲಾರದಂತಹ ಉದಾಹರಣೆಗಳು ಇವೆ. ಆದರೆ ರಾಜಕಾರಣದಲ್ಲಿ ಕುತಂತ್ರಗಳು ನಡೀತಾವ. ಇಲ್ಲಿ ಕಬಡ್ಡಿ ಆಟದಲ್ಲಿ ಬರೇ ತಂತ್ರಗಳು ನಡೀತದ. ನಾವು ರಾಜಕಾರಣದಲ್ಲಿ ಕುತಂತ್ರ ಮಾಡಿ ಬರುವುದು ಮುಖ್ಯ ಅಲ್ಲ, ಕಬಡ್ಡಿ ನಿಯತ್ತಿನಿಂದ ಆಡಿ ಗೆದ್ದು ಬರುವುದು ಮುಖ್ಯ. ನಾನು ಕೂಡ ಬಾಲ್ಯದಿಂದ ಕಬಡ್ಡಿ ಆಡಲು ಟೀಮ್ ತೆಗೆದುಕೊಂಡು ಹೋಗುತ್ತಿದ್ದೆ ಎನ್ನುವ ಮಾತನ್ನ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಪ್ರಭುಗೌಡ ದೇಸಾಯಿಯವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಸಿಬುದಡ್ಡಿ ಸುರೇಶ್ಗೌಡ ಡವಳಗಿ ಮೆಣಜಿಗಿ ಗ್ರಾಮದ ತಾಂಡದ ಸಮಸ್ತ ನಾಗರಿಕರು ಊರಿನ ಹಿರಿಯರು ಯುವಕರು ಉಪಸ್ಥಿತರಿದ್ದರು.